ಶ್ರೀ ಗುರುಭ್ಯೋ ನಮಃ. ಸಜೀಪ ಮಾಗಣಿಯ ಬಿಲ್ಲಂಪದ ಎಂಬ ಅತಿ ಪುರಾತನವಾದಂಥ ಕ್ಷೇತ್ರ ಅಜೀರ್ಣಾವಸ್ಥೆಯಲ್ಲಿದ್ದು, ಕಳೆದ 2 ವರ್ಷಗಳಿಂದ ಈ ಕ್ಷೇತ್ರವನ್ನು ಪುನರುಜ್ಜೀವನಗೊಳಿಸಬೇಕು, ಪುನರ್ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಸಂಕಲ್ಪ ಸಜೀಪ ಮಾನೆಯ ಭಕ್ತಾಭಿಮಾನಿಗಳ ಆ ಒಂದು ಉದ್ದೇಶವಾಗಿದ್ದು, ಆ ಮೂಲಕವಾಗಿ ಕಳೆದ 2 ವರ್ಷಗಳಿಂದ ಅಲ್ಲಿ ಕ್ಷೇತ್ರದಲ್ಲಿ ಹೋಗಿ ಕ್ಷೇತ್ರದ ಪುನರ್ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸಾಮೂಹಿಕವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಮೊನ್ನೆ ತಾನೇ ಅಷ್ಟಮಂಗಳ ಪ್ರಶ್ನೆ, ಸ್ವರ್ಣ ಪ್ರಶ್ನೆ ಚಿಂತನೆಯನ್ನು ಸಜೀಪ ಮಾಗಣಿಯ ಭಕ್ತಾಭಿಮಾನಿಗಳು ಸೇರಿ ಕ್ಷೇತ್ರದಲ್ಲಿ ಜರುಗಿಸುತ್ತಾರೆ. ಗೋಪಾಲಕೃಷ್ಣ ಪಣಿಕರ್ ಕಟ್ಟಿ ನಾವು ಪ್ರಯೋಜನ ಇಲ್ಲ, ಅಡಿಸ್ತಾನ ಬೇಕು. ನಾವು ಉದಯಾರೂಢ ರಾಶಿಯು, ಲಗ್ನ ಚತ್ರಾರೂಢ ರಾಶಿಯು, അതേപോലെ ആരുടെ രാജ്യം ഈ 3 പ്രതികൂലമാണ്. അപ്പൊ അങ്ങനെ പറയുമ്പോൾ അടിസ്ഥാനപരമായിട്ട് ദൈവാധീനത്തിന്റെ വിഷയത്തിൽ ചില പോരായ്മകളുണ്ട്. ആ രാശിക്ക്, ആ ലഗ്നാംശക രാശിയ എരടനേ ഭാവ രാശി ഹേളുവാകത് കുംഭൻ രാശിയാണ്. പത്മനാഭ പണിക്കർ എന്ന ജ്യോതിഷ വിദ്വാനുകളെ മൂലകമായി ಕ್ಷೇತ್ರದ ಇತಿಹಾಸ, ಹಾಗೆ ಮುಂದಿನ ನಡೆ ಯಾವ ರೀತಿ ಇರಬೇಕು ಎಂಬ ಬಗ್ಗೆ ಅಷ್ಟಮಂಗಳ ಸ್ವರ್ಣಪ್ರಶ್ನೆ ಚಿಂತನೆಯನ್ನು ನಡೆಸಿಕೊಳ್ಳಲಾಯಿತು. ಆ ಅಷ್ಟಮಂಗಳ ಸ್ವರ್ಣಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರವಾಗಿ ಈ ಸ್ಥಳವು ಅತಿ ಪುರಾತನವಾಗಿದ್ದು ಬಹಳ ಪಾವಿತ್ರ್ಯವನ್ನು ಹೊಂದಿರುವಂಥ, ಹಾಗೂ ನಾವು ನೇರ ಕಣ್ಣಿಗೆ ನೋಡುವ ರೀತಿಯಲ್ಲಿ ಸಜೀಪ ಮಾಗಣಿಯ ಅತಿ ಎತ್ತರವಾದಂಥ ಸ್ಥಳದಲ್ಲಿ ಈ ಶ್ರದ್ಧಾ ಕೇಂದ್ರವಿದ್ದು ಇದು ವನದುರ್ಗಾ ಕ್ಷೇತ್ರವಾಗಿರ್ತದೆ ಎಂಬುದು ಅಷ್ಟಮಂಗಳ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಿರುತ್ತದೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರವನ್ನು ಪುನರ್ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ತಿಂಗಳಗುಂದಾವರ್ತಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಬಗ್ಗೆ ಅಷ್ಟಮಂಗಳದಲ್ಲಿ ದೈವಜ್ಞರುಗಳು ಮಾರ್ಗದರ್ಶನವನ್ನು ಮಾಡಿರ್ತಾರೆ. ಹಾಗೆ ಶಿವನ ಶಕ್ತಿಯು ಇಲ್ಲಿ ಲೀನವಾಗಿರುವುದರಿಂದ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ದೈವಜ್ಞರು ಸೂಚಿಸಿದರು. ಬ್ರಹ್ಮಶ್ರೀ ನೀಲೇಶ್ವರ ಕೆ ಪದ್ಮನಾಭ ಉಚ್ಚಿಲದಾಯ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಈ ಸ್ವರ್ಣ ಪ್ರಶ್ನೆ ಚಿಂತನೆ ಜರುಗಿ ಸಜೀಪ ಮಾಗಣಿ, ಸಜೀಪ ನಡು ಪಡು ಮೂಡ 300 4 ಗ್ರಾಮಗಳನ್ನೊಳಗೊಂಡಂತಹ ಈ ಸಜೀಪ ಮಾಗಣಿಯ ಅತಿ ಪುರಾತನವಾದಂಥ ಈ ಕ್ಷೇತ್ರ ಪುನರ್ನಿರ್ಮಾಣ ಮಾಡಲು ಎಲ್ಲ ಭಕ್ತಾಭಿಮಾನಿಗಳು ಒಟ್ಟು ಸೇರಿ ಸಂಕಲ್ಪವನ್ನು ಮಾಡಿಕೊಂಡಿದ್ದು, ಆ ಮೂಲಕವಾಗಿ ಕ್ಷೇತ್ರದ ಪುನರ್ನಿರ್ಮಾಣಕ್ಕೆ ಎಲ್ಲರೂ ಪಣ ತೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಶಾಸ್ತ್ರೋಕ್ತವಾಗಿ ವೈದಿಕ ವಿಧಿವಿಧಾನಗಳ ಮೂಲಕ ಕ್ಷೇತ್ರದಲ್ಲಿ ಆ ಪ್ರಶ್ನಾ ಚಿಂತನೆಯ ಮಾರ್ಗದರ್ಶನ ಪ್ರಕಾರವಾಗಿ ವನದುರ್ಗಯ ಆ ಒಂದು ಕ್ಷೇತ್ರದ ನಿರ್ಮಾಣ ಮಾಡಿಕೊಂಡು ಆ ಮೂಲಕವಾಗಿ ಭಕ್ತಾಭಿಮಾನಿಗಳಿಗೆ ಆರಾಧನೆ ಮಾಡುವಂಥ ಶ್ರದ್ಧಾ ಕೇಂದ್ರವಾಗಿ ಪುನರ್ನಿರ್ಮಾಣ ಮಾಡುವಂಥ ಯೋಗಭಾಗ್ಯಗಳು ನಮ್ಮ ಪಾಲಿಗೆ ಲಭಿಸಲಿದೆ. ಪ್ರಕೃತಿ ರಮಣೀಯವಾದಂಥ ಅತಿ ಎತ್ತರವಾದಂಥ ಸ್ಥಳದಲ್ಲಿ ಉತ್ತರ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನಿಧಿ ನೇತ್ರಾವತಿ ಕಣ್ಣಿಗೆಟಕುವ ರೀತಿಯಲ್ಲಿ ಕಂಡುಬರುವಂಥ ಒಂದು ರಮಣೀಯ ಕ್ಷೇತ್ರ ಇದಾಗಿದ್ದು, ಪ್ರವಾಸಿ ಕ್ಷೇತ್ರವಾಗಿಯೂ ಮುಂದುವರಿಯುವ ಲಕ್ಷಣಗಳು ಇಲ್ಲಿ ಕಂಡುಬರ್ತದೆ. ಅದೇ ರೀತಿಯಾಗಿ ಮೊನ್ನೆ ತಾನೇ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಪ್ರವೀಣ್ ಆಳ್ವರ ಒಂದು ನೇತೃತ್ವದಲ್ಲಿ ಆ ಕ್ಷೇತ್ರಕ್ಕೆ ಸಂಪರ್ಕ ಮಾಡುವಂಥ ನೂತನವಾದಂಥ ಕಚ್ಚಾ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುವಂಥ ಎಲ್ಲ ಲಕ್ಷಣಗಳಿದ್ದು, ಸಜೀಪ ಮಾಗಣೆಯ ಒಂದು ಅತಿ ಪಾವಿತ್ರ್ಯವಾದಂಥ ಕ್ಷೇತ್ರ ಇದಾಗಲಿದ್ದು, ಹಾಗೆ ಸಜೀಪ ಮಾಗಣೆಯ ಎಲ್ಲ ಆರಾಧನಾ ಶ್ರದ್ಧಾ ಕೇಂದ್ರಗಳಿಗೂ ಈ ಬಿಲ್ಲಂಪದ ವನದುರ್ಗ ಕ್ಷೇತ್ರಕ್ಕೂ ನಿಕಟವಾದ ಸಂಬಂಧವಿದೆ. ಹಾಗೆ ಗ್ರಾಮದ ಏಳಿಗೆ ಅಥವಾ ಮಾಗಣೆಯ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಒಂದು ಅವಿನಾಭಾವ ಸಂಬಂಧ ಕೂಡ ಈ ಕ್ಷೇತ್ರಕ್ಕೆ ಹೊಂದಿದ್ದು, ಈ ಕ್ಷೇತ್ರ ಮುಂದೆ ಜೀವನೋದ್ಧಾರಗೊಂಡಲ್ಲಿ ನಮ್ಮ ಎಲ್ಲ ಗ್ರಾಮದ ಮಾಗಣೆ ಎಲ್ಲ ಗ್ರಾಮದಲ್ಲಿರುವಂಥ ಆರಾಧನಾ ಕೇಂದ್ರಗಳು ಅಥವಾ ಶ್ರದ್ಧಾ ಕೇಂದ್ರಗಳು ಒಂದಕ್ಕೊಂದು ಪೂರಕವಾಗಿ ಬೆಳೆದು ನಿಲ್ಲಲಿದೆ ಎಂಬುದನ್ನು ಅಷ್ಟಮಂಗಳ ಪ್ರಶ್ನಾ ಚಿಂತನೆಯಲ್ಲಿ ದೈವಜ್ಞರು ಸ್ಪಷ್ಟವಾಗಿ ತಿಳಿಸಿರುತ್ತಾರೆ.